ಎಕ್ಸಾಕ್ಟ್ ದಟ್ ಮನ್ಸೋ ಸರ್, ನೀವು ನೀವು ಮಾತು ಶುರು ಮಾಡಿದ್ರಿ, ಸೊ ಹಾಗಾಗಿ ನಿಮ್ಮಿಂದಾನೇ ಶುರು ಮಾಡ್ತೀನಿ. ಗೌರಿನ ನನಗೆ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅವಳದೊಂದು ಗುಂಗಲ್ಲೇ ನಾನು ಲಿಟ್ರಲಿ ಬದುಕ್ತಾ ಇದ್ದೀನಿ. ಇವತ್ತು ಕೂಡ ನಾನು ಭಾವಲೋಕದ ಅನ್ನೋ ಹಾಡು ನೋಡಿದಾಗೆಲ್ಲ ನನಗೆ ಪ್ರತಿ ಸಲ ಇಟ್ ಟಚಸ್ ಮೀ ಸಮ್ವೇ ಡೀಪ್. ಇವತ್ತಿನ ಕಾಲದಲ್ಲಿ ಒಂದು ನಟಿಯಾಗಿ ಒಳ್ಳೆ ಸ್ಕ್ರಿಪ್ಟ್ಸು, ಒಳ್ಳೆ ಪಾತ್ರಗಳು ಸಿಗೋದು ತುಂಬಾನೇ ಕಷ್ಟ. ಎಸ್ಪೆಷಲಿ ಕ್ಯಾರೆಕ್ಟರ್ಸ್ ವಿಚ್ ಆರ್ ರಿಯಲ್, ವಿಚ್ ಟಾಕ್ ಅಬೌಟ್ ರಿಯಲ್ ಸ್ಟೋರೀಸ್, ವಿಚ್ ಟಾಕ್ ಅಬೌಟ್ ರಿಯಲ್ ಮೂವೀಸ್, ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಒಂದು ಬರೀ ಒಂದು ರಿಯಲ್ ಪಾತ್ರ ಅಥವಾ ರಿಯಲ್ ಕಥೆಯನ್ನ ತೋರ್ಸಕ್ಕೆ ಧೈರ್ಯ ಮಾಡಿದೆ. ಇನ್ನೊಂದು ಬಹಳ, ವಿಜಯ್ ಅವರು ಹೇಳಿದ ಹಾಗೆ, ಇನ್ನೊಂದು ಬಹಳ ಸೆನ್ಸಿಟಿವ್ ಟಾಪಿಕ್ನ ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥದ್ದು ಒಂದು ಕೆಪಾಸಿಟಿ ಇರುವಂಥದ್ದು ರೈಟರ್ಸು ಡಿರೆಕ್ಟರ್ಸು ಕೂಡ ಕಮ್ಮಿನೆ. ನಮ್ಮ ದೇಶದಲ್ಲೇ ಕಮ್ಮಿ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಖಂಡಿತ ಕಮ್ಮಿ. ಅಂಥದ್ರಲ್ಲಿ ವಿ ಹ್ಯಾವ್ ಎ ಡಿರೆಕ್ಟರ್ ಲೈಕ್ ಮನ್ಸೋ ಸರ್, ಹೂ ಹ್ಯಾಸ್ ದಿ ಎಬಿಲಿಟಿ ಆ್ಯಂಡ್ ದ ಕರೇಜ್ ಟು ಸ್ಟೇ ಸ್ಟೋರೀಸ್ ವಿಚ್ ಆರ್ ಡಿಫ್ರೆಂಟ್, ಅನ್ಕನ್ವೆನ್ಷನಲ್ ಆ್ಯಂಡ್ ನಾಟ್ ದ ಯೂಶುವಲ್ ಕಮರ್ಷಿಯಲ್ ಬ್ರಾಯ್ಲರ್ಸ್. ದಟ್ ಟೇಕ್ಸ್ ಕರೇಜ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮನ್ಸೋ ಸರ್. We are very proud of you to have you in the Kaverappa. Thank you. Naticharaami. Naticharaami. Andre, a promise to stand by. Madhuve time alli saptapadi maadbekadre dharmecha kamecha arthecha naticharaami anta the spouses make a promise to each other. Ivattin kaaladalli, ivattin purusha pradhana samajadalli, ಒಂದು ಆಂಬಿಷಿಯಸ್ ಹೆಣ್ಣಿಗೆ, ಅ ವುಮನ್ ಹೂ ಇಸ್ ಕೆರಿಯರ್ ಓರಿಯೆಂಟೆಡ್, ಅವಳಿಗೆ ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನಿಜವಾದ ಅರ್ಥ ಏನು? ಇವತ್ತಿನ ಕಾಲದಲ್ಲಿ ಮದುವೆ ಅನ್ನೋದಕ್ಕೆ ಅರ್ಥ ಏನು ಅನ್ನೋ ಒಂದು ಪ್ರಶ್ನೆ ಕೇಳೋವಂಥದ್ದು ಸಿನಿಮಾ ನಾತಿಚರಾಮಿ. ಅದು ಮಾತ್ರ ಅಲ್ಲ, ಮದುವೆ ಆ್ಯಂಡ್ ಲಿಟ್ರಲಿ ಐ ಥಿಂಕ್ ವಿಜಯ್ ಮತ್ತೆ ಹೇಳಿದ ಹಾಗೇನೆ, ಮದುವೆಗೂ ಮತ್ತೆ ದೈಹಿಕ ಸಂಬಂಧಕ್ಕೂ ವಾಟ್ ಇಸ್ ದ ರಿಯಲ್ ಕನೆಕ್ಷನ್, ವಾಟ್ ಇಸ್ ಸೆಕ್ಸ್ ಅಂಡ್ ಮ್ಯಾರೇಜ್ ರಿಯಲಿ ಮೀನ್? ಡಸ್ ಇಸ್ ಮ್ಯಾರೇಜ್ ಅನ್ ಒಫಿಷಿಯಲ್ ಟಿಕೆಟ್ ಟು ಹ್ಯಾವ್ ಸೆಕ್ಸ್ ಆರ್ ನಾಟ್? ವಾಟ್ ಅಬೌಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್? ಇಂಥದ್ ಪ್ರಶ್ನೆಗಳನ್ನ ತುಂಬಾನೇ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿರುವಂತದ್ ಸಿನಿಮಾ ನಾತಿಚರಾಮಿ. ಸೊ ಹಾಗಾಗಿ ಇಷ್ಟೆಲ್ಲ ನಾವು ಹೇಳಿದ ನಂತರ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ದಟ್ ಇಟ್ ಇಸ್ ಅ ವೆರಿ ರಿಯಲ್ ಸ್ಟೋರಿ. ಇಟ್ ಇಸ್ ಅ ಸ್ಟೋರಿ ವಿಚ್ ಇಸ್ ಆಫ್ ಟುಡೇ ಸೊಸೈಟಿ. ನಮ್ಮೆಲ್ಲರೂ ಒಳಗಡೆ ಕೂಡ ಈ ಒಂದು ಗೊಂದಲ ಇರುತ್ತೆ. ನಮ್ಮ ಜೀವನದಲ್ಲಿ ಖಂಡಿತ ನಾವು ನೋಡಿರುವಂಥ ಪರಿಸ್ಥಿತಿಗಳಿರುತ್ತೆ, ಇಲ್ಲ ವಿ ಬೀನ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಆದರೆ ನಾವು ಇದ್ರ ಬಗ್ಗೆ ಆಚೆ ಮಾತಾಡಲ್ಲ. ವಿ ಡೋಂಟ್ ಓಪನ್ಲಿ ಟಾಕ್ ಅಬೌಟ್ ಸಮಥಿಂಗ್ ಲೈಕ್ ಸೆಕ್ಸ್. ಹಾಗಾಗಿ ಐ ಬಿಲೀವ್ ದಟ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್. ನಾತಿಚರಾಮಿ ಖಂಡಿತ ಇವತ್ತು ಬರುವಂತ ಚಿತ್ರಗಳ ಮಧ್ಯ ಈ ಒಂದು ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಅಂಡ್ ಇಟ್ ವಿಲ್ ರಿಮೇನ್ ಆಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್ ಫಾರ್ ಮೆನಿ ಇಯರ್ಸ್ ಟು ಕಮ್. ಈ ಸಿನಿಮಾನ ರಿಯಲಿಸ್ಟಿಕ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಬಹಳನೇ ಎಲಿಮೆಂಟ್ಸ್ ಇದೆ. ಮೊದಲನೇದಾಗಿ ಗುರುಪ್ರಸಾದ್ ಸರ್ ಅವ್ರ ಕ್ಯಾಮ್ರಾ ವಿಜುವಲಿ ಎಷ್ಟೇ ಸಹಜವಾಗಿ ಎಷ್ಟೇ ಸಿಂಪಲ್ ಆಗಿ ತೋರ್ಸೋಕ್ಕಾಗುತ್ತೋ ಅಷ್ಟೇ ಅವ್ರು ತೋರಿಸಿದ್ದಾರೆ. And it is beautiful, even the framing that he is used. Wide use madbeko, yel close ups use madbeko, adanella tumbane yochne maadi camera mulaka ond visual treatment eshtu realistic agi navu torsakagutto ashtu adralli tumbane homework hogide matte adu maadidare kuda. Yedne dagi sound alli yed vichara ide. Modalne dagi music, nanu Bindhumalini avaru dodd fan. I know Bindhumalini from her initial works of music and anantra our third our music maniruvanta eradu chitragalu are definitely one of my most favorite films, Aruvi hagu Harikatha Prasanga. Anantra when now actually Bindhu avaratra hogbekadrene nanu Mansa sir atra heltidde, sir Bindhumalini avaru nam cinema ge oppkondre it will be one of the best things, because music allu kuda one female perspective sikre nam cinema ge it will definitely add on to the film anta. And thankfully she said yes, and she's definitely elevated the film to another level. So
ಥ್ಯಾಂಕ್ ಯು ಬಿಂದು ಫಾರ್ ಕಮಿಂಗ್ ಆನ್ ಬೋರ್ಡ್. ಎರಡನೇ ವಿಚಾರ ಸೌಂಡ್ ಬಗ್ಗೆ ಮಾತಾಡಬೇಕಾದ್ರೆ ಇಸ್ ದ ಡೈಲಾಗ್ಸ್ ಆರ್ ನಾಟ್ ಜಸ್ಟ್ ದ ರೈಟಿಂಗ್ ಆದರೆ ದ ಸಿಂಗ್ ಸೌಂಡ್ ಆಸ್ಪೆಕ್ಟ್ ಆಫ್ ಇಟ್. ಈ ಸಿನಿಮಾನ ಯೂಶ್ವಲಿ ಸಿನಿಮಾಗಳನ್ನು ಎಸ್ಪೆಷಲಿ ಕರ್ನಾಟಕದಲ್ಲಿ ಜಾಸ್ತಿ ಸಿನಿಮಾಗಳು ಸಿಂಗ್ ಸೌಂಡ್ ಮಾಡಲ್ಲ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರೋಸೆಸ್, ಇಟ್ಸ್ ಅ ವೆರಿ ಟೈಮ್ ಸ್ಟೇಕಿಂಗ್ ಪ್ರೋಸೆಸ್, ಜೊತೆನಲ್ಲಿ ದುಡ್ಡು ಕೂಡ ಜಾಸ್ತಿ ಖರ್ಚಾಗುತ್ತೆ. ಅಂಥದ್ರಲ್ಲಿ ಮನ್ಸೂರ್ ಸರ್ ಫಸ್ಟಿಂದಾನೇ ಹಿ ವಾಸ್ ವೆರಿ ಶೋರ್ ನನಗೆ ನನ್ನ ಸಿನಿಮಾಗೆ ಸಿಂಗ್ ಸೌಂಡೇ ಬೇಕು ಅಂತ. ಸಿಂಗ್ ಸೌಂಡಲ್ಲಿ ಬರೋವಂಥದ್ದು ಒಂದು ರಿಯಲಿಸಮ್ ಇದೆಯಲ್ಲ, ಅದು ಖಂಡಿತ ಡಬ್ಬಿಂಗಲ್ಲಿ ಬರಲ್ಲ. ಅದು ಎಷ್ಟೇ ನಾವು ಆಮೇಲೆ ಎಷ್ಟೇ ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬಹುದು, ಬಟ್ ಅದು ರಿಯಲಿಸಮ್ ಇಸ್ ಆಲ್ವೇಸ್ ಲಾಸ್ಟ್. ಆ್ಯಂಡ್ ಬೆಂಗಳೂರಲ್ಲಿ ಎಸ್ಪೆಷಲಿ ಆಚೆ ಸುಮ್ಮನೆ ಹೋದ್ರೇ ಟ್ರಾಫಿಕ್ ಸೌಂಡ್ ಒಂದು 100 ಸತಿ ಕೇಳುತ್ತೆ. ಅಂಥದ್ರಲ್ಲಿ ಸಿಂಗ್ ಸೌಂಡ್ ಮಾಡೋದು ಇನ್ನೂ ಕಷ್ಟ, ಟು ಎಲಿಮಿನೇಟ್ ದ ನಾಯ್ಸ್. ಸೊ ದಟ್ಸ್ ವೇರ್ ಮಿಸ್ಟರ್ ಮಹಾವೀರ್ ನಮ್ಮ ಸೌಂಡ್ ಡಿಸೈನರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಹಿ ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಂಡ್ ಅವ್ರು ಬಂದು ನಮ್ಮ ಸಿನಿಮಾಗೆ ಸೌಂಡ್ ಮಾಡಿಕೊಟ್ಟಿದ್ದಾರೆ, ವಿಚ್ ಆ್ಯಡ್ಸ್ ಲಾಡ್ ಆಫ್ ರಿಯಲಿಸಮ್ ಟು ನಾತಿಚರಾಮಿ. ಸೊ ಖಂಡಿತ ಥ್ಯಾಂಕ್ ಯು ಮಹಾವೀರ್ ಸರ್, ಅವ್ರನ್ನ ನೀವು ಆ್ಯಕ್ಚುಲಿ ಹೋದ ಪ್ರೆಸ್ ಮೀಟಲ್ಲಿ ಭೇಟಿ ಕೂಡ ಮಾಡಿದ್ದೀರ. ಆನಂತರ ಸಂಧ್ಯಾ ರಾಣಿ ಮ್ಯಾಮ್, ಈ ಕಥೆನ ಬರೆಯೋದು ಐ ಥಿಂಕ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸ್ಟೋರಿ, ಡಿಫಿಕಲ್ಟ್ ಜಾಬ್ ಟು ಡೂ. ವಿ ಡೋಂಟ್ ಹ್ಯಾವ್ ಮೆನಿ ಫೀಮೇಲ್ ರೈಟರ್ಸ್ ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ. ನನಗೆ ಆ್ಯಕ್ಚುಲಿ ಇದ್ದಾರೆ ಸರ್ ಒಬ್ರು, ಸಿನಿಮಾ ಒಳಗಡೆ ಕಮ್ಮಿ. ಹೌದು ಸಿನಿಮಾ ಒಳಗಡೆ ಸ್ಕ್ರೀನ್ ಪ್ಲೇ ಬರೆಯುವಂಥದ್ದು ಅಲ್ಲ, ಕಥೆ ಬರೆಯುವಂಥವ್ರು ಇದ್ದಾರೆ ಬಟ್ ಕಡಿಮೆ ಇದ್ದಾರೆ. ಸೊ ಅಂಥದ್ರಲ್ಲಿ ಸಂಧ್ಯಾ ರಾಣಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರೈಟಿಂಗ್ ಅ ಸ್ಟೋರಿ ಲೈಕ್ ನಾತಿಚರಾಮಿ. ಸ್ಟೋರಿ ಮಾತ್ರ ಅಲ್ಲ, ಅವ್ರು ಬರೆದಿರುವಂಥದ್ದು ಪಾತ್ರಗಳು ಆರ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್, ದೇ ಆರ್ ಮಲ್ಟಿ ಡೈಮೆನ್ಷನಲ್ ಆ್ಯಂಡ್ ದೇ ಆರ್ ಗ್ರೇ ಏರಿಯಾ. ನಾನು ಗ್ರೇ ಏರಿಯಾ ಅಂತ ಹೇಳಿದ್ರೆ ನಮ್ಮೆಲ್ಲರ ಒಳಗಡೆ ಒಂದು ಕಪ್ಪನ ಇವಳಿನ ಇರುತ್ತಲ್ಲ, ಬಟ್ ನಿಜವಾಗ್ಲೂ ಐ ಥಿಂಕ್ ವಿ ಆಲ್ ಆರ್ ಗ್ರೇ. ನೋಬಡಿ ಇಸ್ ಟ್ರೂಲಿ ಬ್ಲ್ಯಾಕ್ ಆರ್ ಟ್ರೂಲಿ ವೈಟ್. ಸೊ ಟು ರೈಟ್ ಕ್ಯಾರೆಕ್ಟರ್ಸ್ ಲೈಕ್ ದಟ್ ಹು ಆರ್ ಸ್ಟ್ರಾಂಗ್ ಬೋಲ್ಡ್, ಹು ಸೇ ವಾಟ್ ದೇ ಫೀಲ್ ಆ್ಯಂಡ್ ಹು ಡೂ ವಾಟ್ ದೇ ವಾಂಟ್ ಟು ಡೂ takes a lot of understanding of the world. So thank you Sanya ma'am, thank you so much. Most importantly Vijay, Sharanya, Poorna, Harshil, Grishma, mere yaritare sir nam actors galu Balaji, Manohar, one fantastic cast, Shweta, one fantastic cast agi Nathicharaami nalli tumbane support maadkondo kelsa maadidare. So I'm very proud to work amongst them. The direction department, once was said ki na munche entire direction department na introduce maadkotru, they are one of the best most committed teams that I have ever seen. Mansoor sir na yene namge no sit pattittu Mansoor sir mele, yen sir ishto shoot maartira yen maartidira, adre on churu sir na bitkolde, that entire team stood by him and I have never seen a team like this. So hats off to you all, excellent job. Most importantly producers ಸರ್, ನನಗೆ ನಿಜವಾಗ್ಲೂ ಐ ಹೋಪ್ ಅಟ್ ಲೀಸ್ಟ್ ಫಾರ್ ಯು, ಅಟ್ ಲೀಸ್ಟ್ ಫಾರ್ ದ ಫ್ಯೂಚರ್ ಆಫ್ ಸಿನಿಮಾ, ದಿಸ್ ಫಿಲ್ಮ್ ಡಸ್ ವೆಲ್ ಫಾರ್ ಯು ಸರ್. ಇದು ಖಂಡಿತ ಚೆನ್ನಾಗಾಗಲಿ, ಪ್ರಾಫಿಟಬಲ್ ಆಗಲಿ, ಬಿಕಾಸ್ ಇನ್ ಮುಂದೆ ಈ ಥರ ಇನ್ನೂ ಸಿನಿಮಾಗಳು ಬರಬೇಕು. ಆ್ಯಂಡ್ ಅದು ಈ ಸಿನಿಮಾಗೆ ಟಚ್ ವುಡ್ ದುಡ್ಡು ಬಂದಿಲ್ಲ ಅಂದರೆ ಅದಾಗಲ್ಲ. ಸೊ ಐ ರಿಯಲಿ ರಿಯಲಿ ಹೋಪ್ ದಟ್ ದಿಸ್ ಫಿಲ್ಮ್ ಇಸ್ ಗುಡ್ ಫಾರ್ ಯು, ಆ್ಯಂಡ್ ಪ್ಲೀಸ್ ಸರ್ ಇದೇ ಥರ ಸಿನಿಮಾಗಳು ಕೂಡ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. And ashtena